ಇದು ನೋಡಿ ನಂದು ಐಫೋನ್ 5S. ಕಳೆದ 6 ವರ್ಷದಿಂದ ಈ ಫೋನ್ ನಾನು ಯೂಸ್ ಮಾಡ್ತಾ ಇದ್ದೇನೆ. ಕೆಲವರು ಹೇಳ್ತಾರೆ ಆಪಲ್ ಇದು ಪ್ರಾಡಕ್ಟ್ ಎಲ್ಲ ತುಂಬಾ ಒಳ್ಳೆ ಇರುತ್ತದೆ, ತುಂಬಾ ಸೆಕ್ಯೂರಿಟಿ ಆ ಥರ ಈ ಥರ ಏನೆಲ್ಲ ಹೇಳ್ತಾರೆ. ಇದ್ರದ್ದು ಕ್ಯಾಮರಾ ಒಂದು ಚೆನ್ನಾಗಿದೆ ಹೊರತು ಬೇರೆ ಏನು ಚೆನ್ನಾಗಿಲ್ಲ. ಕಳೆದ 5-6 ವರ್ಷದಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದ್ರದ್ದು ನಿಮಗೆ ನೋಡಿದ್ರೆ ಗೊತ್ತಾಗ್ಬೋದು, ನೋಡಿ ಇವಾಗ ವರ್ಕಿಂಗ್ ಕಂಡೀಷನಲ್ಲಿದೆ. ಬಟ್ ಇದ್ರದ್ದು 4 ಸಲ ಡಿಸ್ಪ್ಲೇ ಚೇಂಜ್ ಮಾಡಿದ್ದೇನೆ, ಮತ್ತು ಒಂದು 3-4 ಸಲ ಬ್ಯಾಟ್ರಿ ಕೂಡ ಚೇಂಜ್ ಮಾಡಿದ್ದೇನೆ. ಮತ್ತು ಇದ್ರದ್ದು ನೋಡಿ ಇಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು, ಚಾರ್ಜಿಂಗ್ ಇದು ಪ್ರಾಬ್ಲಮ್, ಮತ್ತು ಇಯರ್ಫೋನ್ ಇದು ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮೇ. ಇದರಿಂದ ನನಗೆ ಎಷ್ಟು ತೊಂದರೆ ಆಗಿದೆ ಅಂತ ಹೇಳಿದ್ರೆ ಉಂಟಲ್ಲ, ಇವಾಗ ನಿಮಗೆ ನೋಡ್ಬೋದು 50% ಚಾರ್ಜ್ ಇದೆ. ಒಂದು 5 ಯೂಸ್ ಮಾಡಿದ ನಂತರ 0 ಆಗುತ್ತೆ, ಒಮ್ಮೆಲೆ ಸ್ವಿಚ್ ಆಫ್ ಆಗುತ್ತೆ ಅಷ್ಟು. ಬ್ಯಾಟ್ರಿ ಎಲ್ಲ ಪ್ರಾಬ್ಲಮ್, ಎಲ್ಲರೂ ಹೇಳ್ತಾರೆ ಆ್ಯಪಲ್ ಇದು ಪ್ರಾಡಕ್ಟ್ ತುಂಬ ಚೆನ್ನಾಗಿರುತ್ತೆ ಆ ಥರ ಈ ಥರ ಹೇಳ್ತಾರೆ. ನಮಗೆ ಸಾಕಾಗೋಗಿದೆ ಇಂಟರ್ವ್ಯೂಗೆ ಹೋಗಬೇಕಾದ್ರೆ, ಮತ್ತು ಕೆಲಸಕ್ಕೆ ಕೆಳಗಡೆ ಕಡೆ ಹೋದಾಗ ನಿಮಗೆ ಇದು ಮೊಬೈಲ್ ಕೈ ಕೊಟ್ಟಿದೆ, ಎಷ್ಟು ಕಷ್ಟಪಟ್ಟಿದೆ ಅಂತ ಹೇಳಿದರೆ ಲೊಕೇಶನ್ ಎಲ್ಲ ಇದಲ್ಲೇ ಇರುತ್ತಲ್ಲ, ಲೊಕೇಶನ್ ಎಲ್ಲ ಗೊತ್ತಾಗದೆ ಮೊಬೈಲ್ ನಂಬರ್ ಗೊತ್ತಾಗದೆ ತುಂಬ ಕಷ್ಟಪಟ್ಟಿದ್ದೇನೆ. ಸಾಕಾಗೋಗಿದೆ ಯೂಸ್ ಮಾಡಿ ಮಾಡಿ. ಮತ್ತು ಇವಾಗ ಇದು ಬೇಡ ಅಂತಲೇ ಆಗಿದೆ, ಅಷ್ಟು ತೊಂದರೆ ಕೊಟ್ಟಿದೆ ಈ ಫೋನು. ಹಾಂ, ಹಾಗಾದರೆ ಫೋನ್ ಸಾಕಾಗೋಗಿದೆ, ಇದನ್ನು ಬಿಸಾಡಿ ಇದು ಹಿಡಿದು ನನಗೆ ಅಷ್ಟು ಕೋಪ ಬರುತ್ತಿದೆ, ಇದು ಬೇಡ ಹೊಡೆದೋಯ್ತು. ತೊಂದರೆ ಇಲ್ಲ, ಇನ್ನು ಯಾವುದೇ ತೊಂದರೆ ಇಲ್ಲ ನೋಡಿ, ಇಷ್ಟು ಕಷ್ಟ ಬಂದದೆಲ್ಲ ಹೋಯ್ತು. ಹಾಂ, ಈಗ ಒಂದು ಸಮಾಧಾನ ಆಯಿತು. ಈಗ ತುಂಬ ಮಂದಿಗೆ ಬೇಜಾರಾಗೋದು, ಮೊಬೈಲ್ ಹೊಡೆದು ಇವಾಗ ಏನು ಶೋಕಿ ಮಾಡ್ತಾನೆ ಅಂತ. ಬಟ್ ಇದು ನನಗೆ ಅಷ್ಟು ತೊಂದರೆ ಮಾಡಿದೆ, ಅದು ಮತ್ತೆ ಕೆಲವು ತೊಂದರೆಯನ್ನು ಹೇಳಲಿಲ್ಲ. ಇದು ಇನ್ನು ಡಸ್ಟ್ಬಿನ್ಗೆ ಹಾಕಿ ಆಯ್ತು ಅಷ್ಟೇ. ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಬೆಂಗಳೂರಲ್ಲಿದ್ದೇನೆ, ಊರಿಂದ ಬಂದು ಇಲ್ಲಿ ಬೆಂಗಳೂರು ಜಾಬಿಗೆ ಅಂತೇಳಿ ಬಂದಿದ್ದು. ಆವಾಗ ಇಲ್ಲಿ ಬಂದು ನಾನು ವೀಡಿಯೋ ಹಾಕಿದ ತುಂಬ ದಿನ ಆಯಿತು, ಒಂದು 10-15 ಆಯಿತು. ಅದಕ್ಕೆ ಕಾಂಟೆಂಟ್ ಏನಾದರೂ ಮಾಡೋಣ ಅಂತೇಳಿ ಹುಡುಕ್ತಾ ಇದ್ದೆ. ಆವಾಗ ಒಂದು ನನ್ನಲ್ಲಿ 2 ಫೋನಿತ್ತು ನೋಡಿ, ನಿಮಗೆ ನಾನು ವೀಡಿಯೋದಲ್ಲಿ ನೋಡಿರ್ಬೋದು ನೀವು, ಒಡೆದಾಗಿದೆ. ಇದು ನಂದು ಯೂಸ್ ಮಾಡೋ ಫೋನು, ಸರಿ ಇದೆ, iPhone 5S, ಇದು ಕೂಡ iPhone 5S, 2 iPhone 5S ಇದೆ ನೋಡಲಿಕ್ಕೆ, ನೋಡಿ ಸೇಮ್ ಒಂದೇ ಥರ ಇದೆ. ಯಾರು ಬೇಜಾರು ಮಾಡ್ಕೊಬೇಡಿ, ನನ್ನ ಹತ್ರ ಒಂದೇ ಥರದ್ದು 2 ಫೋನ್ ಇದೆ, iPhone 5S ನೋಡಿ. ಇದು ಇದು ಸರಿ ಇದೆ, ಇದು ಒಳ್ಳೆ ಮೊಬೈಲ್, ಇದು ಯೂಸ್ ಮಾಡೋದಂಥದ್ದು ಡ್ಯಾಮೇಜ್ ಆಗಿರೋದು. ಎದುರುಗಡೆ ಬ್ಯಾಕ್ ಸೈಡ್ ಒಂದೇ ಥರ ಇದೆ. ಅದಕ್ಕೆ ಏನಾದರೂ ಒಂದು ಕಂಟೆಂಟ್ ಮಾಡೋಣ ಅಂತೇಳಿ ಹುಡುಕ್ತಾ ಇರಬೇಕಾದ್ರೆ, ಹೌದು ಆಡಿಯನ್ಸನ್ನು ನನ್ನ ಆಡಿಯನ್ಸ್ ಇದ್ದಾರಲ್ಲ ಅವ್ರನ್ನ ಪ್ರ್ಯಾಂಕ್ ಮಾಡುವಂತ ಆಯಿತು. ಈ ಥರ ನಾವು ವೀಡಿಯೋ ಮಾಡೇ ಇಲ್ಲ, ಫಸ್ಟ್ ಮಾಡ್ತಾ ಇರೋದು. ಅದಕ್ಕೆ ನನಗೆ ಅಷ್ಟು ಪರ್ಫೆಕ್ಟಾಗಿ ಬಂದಿರಲಿಕ್ಕಿಲ್ಲ, ಒಂದು ಅದರಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ ಅದರ ಇದೆಲ್ಲ, ನಾವು ಮಾತಾಡೋ ಸ್ಟೈಲ್ ಇಲ್ಲ, ನನಗೆ ಅಷ್ಟು ಪರ್ಫೆಕ್ಟಾಗಿ ಪ್ರ್ಯಾಂಕ್ ಮಾಡಲಿಕ್ಕೆ ಅಂದಾಜ್ ಆಗಿಲ್ಲ. ಅದಕ್ಕೆ ಇದನ್ನೊಂದು ಇದು ಯೂಸ್ ಮಾಡ್ತಾ ಇಲ್ಲ, ಇದು ಸಾಧಾರಣ ಒಂದೂವರೆ ವರ್ಷ ಆಯಿತು ಹಾಳಾಗಿ. ಇದು ಸರಿ ಇಲ್ಲ ಈ ಫೋನು, ಅದಕ್ಕೆ ಸುಮ್ಮನೆ ಅದರಲ್ಲಿ ಬಿದ್ದಿತ್ತು. ಇದು ಯೂಸ್ ಮಾಡ್ತಾ ಇದ್ದೇನೆ, ಇವಾಗ ಕೂಡ ಸರಿ ಇದೆ, ಅದರ ಬ್ಯಾಟ್ರಿದು ಒಂಚೂರು ಪ್ರಾಬ್ಲಮ್ ಎಲ್ಲ ಇದೆ. ಆದರೂ ಅದನ್ನು ಯೂಸ್ ಮಾಡೋಕ್ಕಾಗುತ್ತೆ, ವೀಡಿಯೋ ಎಲ್ಲ ಮಾಡೋಕ್ಕಾಗುತ್ತೆ. ಮತ್ತು ನೀವು ನನ್ನ ವೀಡಿಯೋಸ್ ನೋಡಿರೋರು ಗೊತ್ತಿರ್ಬೋದು, ಚೋರ್ ಬಜಾರ್ ಇದು ವೀಡಿಯೋ ಎಲ್ಲ ಈ ಫೋನಲ್ಲೇ ಮಾಡಿರೋದು, ಇದಲ್ಲೇ ಮಾಡಿರೋದು. ಒಳ್ಳೆ ಕ್ಲಾರಿಟಿ ಬರುತ್ತೆ, iPhone 5S ತುಂಬ ಓಲ್ಡ್ ಮೊಬೈಲ್ ಆದರೂ ಕೂಡ ನಾನು ಯೂಸ್ ಮಾಡೋದೇ ಸಾಧಾರಣ 5-6 ವರ್ಷ ಆಯಿತು. ಆದರೂ ಕೂಡ ಇದರಲ್ಲಿ ಒಳ್ಳೆ ಕ್ಲಾರಿಟಿ ಇವಾಗಲೂ ಕೂಡ ಬರ್ತಾ ಇದೆ, iPhone XL ಬರೋ ಕ್ಲಾರಿಟಿ ಇದಲ್ಲಿ ಬರ್ತಾ ಇದೆ. ಇದು ನಾನು ಯೂಸ್ ಮಾಡ್ತಾ ಇರಲಿಲ್ಲ, ಇದು ನನ್ನ ತಾಯಿ ಯೂಸ್ ಮಾಡ್ತಾಯಿದ್ರು, ಇದು 2 ವರ್ಷಕ್ಕಿಂತ ನಂತರ ಯೂಸೇ ಮಾಡಿಲ್ಲ ಇದು. ಅದಕ್ಕೆ ಒಂದು ಪ್ರ್ಯಾಂಕ್ ಮಾಡುವ ಅಂತೇಳಿ ಆಯಿತು, ಒಂದು ಆಡಿಯನ್ಸ್ಗೆ ಒಂದು ಶಾಕ್ ಕೊಡು ಅಂತೇಳಿ. ಆದರೂ ಪರ್ಫೆಕ್ಟ್ ಆಗಿಲ್ಲ ಅಂತ ನಂಗೆ ಗೊತ್ತು, ಬಟ್ ಹೇಗೆ ವೀಡಿಯೋ ಆಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್, ನಿಮ್ಮ ಅಭಿಪ್ರಾಯನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ. ಮತ್ತು ಯಾರು ಬೇಜಾರು ಮಾಡ್ಕೊಬೇಡಿ, ಇದು ನಾನು ಯೂಸ್ ಮಾಡೋ ಫೋನು, ನಾನು ಅದನ್ನು ಹೊಡೆದಾಗಿಲ್ಲ. ಇದು ಹಳೆ ಇದು ಏನಾದರೂ ನಾನು ಬಿಸಾಕೋದೆ, ಡಸ್ಟ್ಬಿನ್ಗೆ ಹಾಕೋದು. ಅದಕ್ಕೆ ಒಂದು ಕಾಂಟೆಂಟ್ ಇರಲಿ, ಒಂದು ವೀಡಿಯೋ ಆಗಲಿ, ಏನಾದರೂ ವ್ಯೂಸ್ ಬಂದರೆ ಅಷ್ಟಾದರೆ ಆಯಿತು ಅಂತೇಳಿ ಸುಮ್ಮನೆ ಒಮ್ಮೆ ಪ್ರ್ಯಾಂಕ್ ಮಾಡಲಿಕ್ಕೆ ಬೇಕಾಗಿ ಈ ವೀಡಿಯೋ ಮಾಡಿದ್ದೇನೆ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಬ್ಸ್ಕ್ರೈಬ್ ಬೈ ಲವ್, ಥ್ಯಾಂಕ್ ಯು.